ಓಕೆ ನಮಸ್ಕಾರ ಸ್ನೇಹಿತರೆ ನೀವು ಯಾಪನ್ನು ರೀಫ್ರೆಶ್ ಮಾಡೋದ ಮುಖಾಂತರ ಈ ಕ್ಲಾಸನ್ನು ಲೈವ್ ಆಗಿ ಕೇಳ್ಬೋದು ಯಾಕಂದರೆ ಧಾರವಾಡದಲ್ಲಿ ಸೊ ಭಾಳಷ್ಟು ಮಳೆ ಆಗ್ತಾ ಇತ್ತು ಸ್ನೇಹಿತರೆ ಹಾಗಾಗಿ ಡ್ಯೂ ಟು ಸಮ್ ಪ್ರಾಬ್ಲಮ್ ಏನಂದರೆ ಇಟ್ ಈಸ್ ರೇನಿಂಗ್ ಔಟ್ಸೈಡ್ ಸೊ ದ್ಯಾಟ್ ರೇನ್ ಈಸ್ ಟೂ ಮಚ್ ಭಾಳಷ್ಟು ಮಳೆ ಆಗ್ತಾ ಇದೆ ಹಾಗಾಗಿ ಪವರ್ ಆಫ್ ಆಗಿತ್ತು ಸೊ ಸತತವಾಗಿ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು ಭಾಳಷ್ಟು ಪ್ರಯತ್ನದಿಂದ ಅಂದರೆ ಒಂದು ಹಾಫ್ ಎನ್ ಅವರ್ ಅವರು ಭಾಳಷ್ಟು ಪ್ರಯತ್ನ ಮಾಡಿದರು ಪ್ರಯತ್ನ ಮಾಡಿದ ನಂತರ ಈ ಲೈವ್ ಕ್ಲಾಸನ್ನು ಮತ್ತೆ ಸ್ಟಾರ್ಟ್ ಮಾಡಿದರು ನಾವು ನೀವು ಕೂಡಿ ಅವರಿಗೆ ಕೃತಜ್ಞನ ಸಲ್ಲಿಸೋಣ ಸ್ನೇಹಿತರೆ ಅಂದರೆ ಸೊ ಭಾಳಷ್ಟು ನಮ್ಮ ಸಂಬಂಧ ಅವರು ಕೂಡ ವರ್ಕ್ ಮಾಡ್ತಿರ್ತಾರೆ ಟೆಕ್ನಿಷಿಯನ್ ಆಗಿರ್ಬೋದು ಸೊ ಇಲ್ಲೇ ಕೂತಿರ್ತಾರೆ ಇಲ್ಲೇ ನಮ್ಮ ಕಡೆಗೇ ಭಾಳಷ್ಟು ಅವರು ಪರಿಶ್ರಮ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡೋಣ ಈಗ ನಾವು ಮುಂದಿನ ಏನು ವಿಷಯ ಇದೆ ಜೋಗ್ರಫಿದಲ್ಲಿ ನಾವು ಅದನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಸ್ನೇಹಿತರೆ ನಿನ್ನೆ ಕ್ಲಾಸ್ ನಾವು ಭಾರತದ ಈ ಭೂಗೋಳಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ ಆಯಾ ರಾಜ್ಯದಲ್ಲಿ ಬರುವಂತ ಪರ್ವತ ಶಿಖರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇವತ್ತನ್ನು ಕೂಡ ನಾವು ಒಂದು ಸ್ವಲ್ಪ ಏನು ನೋಡೋಣ ಅಂದ್ರೆ ಅಂದರೆ ಸ್ನೇಹಿತರೆ ನೀಲಗಿರಿ ಬೆಟ್ಟಗಳು ಎಲ್ಲಿ ಬರ್ತಾವೆ ಆಮೇಲೆ ಅನ್ನಾಯ್ ಮುಡಿ ಬೆಟ್ಟಗಳು ಎಲ್ಲಿ ಬರ್ತಾವೆ ದೊಡ್ಡ ಬೆಟ್ಟಗಳು ಎಲ್ಲಿ ಬರ್ತಾವೆ ಅವುಗಳನ್ನು ಒಂದು ಸ್ವಲ್ಪ ನೋಡೋಣ ಸಿಆರ್ ಈಗ ಮತ್ತೆ ನಾವು ಒಂದು ಸ್ವಲ್ಪ ಇಲ್ಲಿ ಇದು ನಮಗೆ ಭಾರತ ಭಾರತದ ಮ್ಯಾಪ್ ಇದೆ ಸ್ನೇಹಿತರೆ ಇದು ಭಾರತ ದೇಶ ಇದು ನಮಗೆ ಹಾಗಾದ್ರೆ ಈ ಭಾರತ ದೇಶ ಏನಿದೆ ಅಲ್ಲ ಇಲ್ಲಿ ನಾವು ನೋಡಿದಾಗ ಈ ಕಡೆಯಿಂದ ನಮಗೆ ಸೊ ಈ ಸೈಡ್ ದಿಂದ ಬಂದಾಗ ಈ ಕಡೆಗೆ ನಮಗೆ ಪೂರ್ವ ಘಟ್ಟಗಳು ಇದ್ದಾವೆ ಸ್ನೇಹಿತರವು ಯಾವ ಘಟ್ಟಗಳು ಪೂರ್ವ ಘಟ್ಟಗಳು ಹೌದಾ ಆಮೇಲೆ ಈ ಕಡೆಯಿಂದ ನಮಗೆ ಈ ಘಟ್ಟಗಳು ಯಾವ ಅಂದ್ರೆ ಪಶ್ಚಿಮ ಘಟ್ಟಗಳು ಯಾವ ಘಟ್ಟಗಳು ಇವು ಪಶ್ಚಿಮ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳು ಈ ಕಡೆಗೆ ನಮಗೆ ಪೂರ್ವಘಟ್ಟ ಹೌದಾ ಪೂರ್ವ ಘಟ್ಟಗಳು ಅಂತ ಕರಿತೇವೆ ಯಾವ ಘಟ್ಟಗಳು ಇವು ಪೂರ್ವ ಘಟ್ಟಗಳು ಹೌದಾ ಪೂರ್ವ ಘಟ್ಟಗಳು ಇವು ನೆಕ್ಸ್ಟ್ ಸ್ನೇಹಿತರೆ ಈ ಕಡೆಗೆ ಬಂದಾಗ ಇವು ನಮಗೆ ಪಶ್ಚಿಮ ಘಟ್ಟಗಳು ಇದ್ದಾವೆ ಯಾವ ಘಟ್ಟಗಳು ಪಶ್ಚಿಮ ಹೌದಾ ಇದಕ್ಕೆ ನಾವು ಪಶ್ಚಿಮ ಘಟ್ಟಗಳು ಅಂತ ಕರಿತೇವೆ ವೆಸ್ಟರ್ನ್ ಘಾಟ್ ಅಂಡ್ ಈಸ್ಟರ್ನ್ ಘಾಟ್ ಇಲ್ಲಿ ಈ ಪಶ್ಚಿಮ ಘಟ್ಟಗಳು ಏನಿದಾವಲ್ಲ ಸ್ನೇಹಿತರೆ ಇವು ನಿರಂತರ ಶ್ರೇಣಿಗಳು ಇದಾವೆ ಪಶ್ಚಿಮ ಘಟ್ಟಗಳು ನಿರಂತರ ಶ್ರೇಣಿಗಳು ಪೂರ್ವ ಘಟ್ಟಗಳು ಏನಿದಾವೆ ಇವು ಅನಿರಂತರ ಶ್ರೇಣಿಗಳು ಹೌದಾ ಈ ಪಶ್ಚಿಮ ಘಟ್ಟಗಳು ಇವು ಗುಜರಾತದಿಂದ ಗುಜರಾತದಿಂದ ಗುಜರಾತ್ ಎಲ್ ಗುಜ ಗುಜರಾತ್ ಹೌದಾ ಈ ಗುಜರಾತದಿಂದ ಎಲ್ಲಿವರೆಗೆ ಇದಾವೆ ಇದಾವೆಂದ್ರೆ ಸ್ನೇಹಿತರೆ ಈ ಕನ್ಯಾಕುಮಾರಿವರೆಗೆ ಬರ್ತಾವೆ ಎಲ್ಲಿವರೆಗೆ ಬರ್ತಾವೆ ಕನ್ಯಾಕುಮಾರಿವರೆಗೆ ಹೌದಾ ಸೊ ಈ ಪೂರ್ವ ಘಟ್ಟಗಳು ನಮಗೆ ಇವು ಪಶ್ಚಿಮ ಬೆಂಗಾಳ ಕಡೆಯಿಂದ ಎಲ್ಲಿವರೆಗೆ ಮತ್ತು ಇವು ಕೂಡ ಕನ್ಯಾಕುಮಾರಿ ಕನ್ಯಾಕುಮಾರಿ ಹೌದಾ ಈಗ ಈ ಪಶ್ಚಿಮ ಘಟ್ಟಗಳು ನಿರಂತರ ಶ್ರೇಣಿಗಳು ಈ ಪೂರ್ವ ಘಟ್ಟಗಳು ಅನಿರಂತರ ಶ್ರೇಣಿಗಳು ಈ ಎರಡೂ ಘಟ್ಟಗಳು ನಮಗೆ ಎಲ್ಲಿ ಕೂಡ್ತಾವೆ ಅಂದ್ರೆ ಅಂದ್ರೆ ಸ್ನೇಹಿತರೆ ಇವೆರಡೂ ಘಟ್ಟಗಳು ನಾವು ನೋಡಿದಾಗ ಈ ಈ ಭಾಗದಲ್ಲಿ ನಮಗೆ ತಮಿಳ್ನಾಡು ಇದೆ ಏನಿದೆ ತಮಿಳ್ನಾಡು ಇಲ್ಲಿ ನಮಗೆ ತಮಿಳ್ನಾಡು ಇದೆ ಹಾಗಾಗಿ ಇವೆರಡೂ ಘಟ್ಟಗಳು ನಮಗೆ ತಮಿಳ್ನಾಡದಲ್ಲಿ ಕೂಡ್ತಾವೆ ಯಾವ್ಯಾವ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ತಮಿಳ್ನಾಡಿನಲ್ಲಿಯೂ ಎಲ್ಲಿ ಕೂಡ್ತಾವೆಯೇ ತಮಿಳ್ನಾಡಿನಲ್ಲಿ ನಾವು ಹೇಳ್ಬೋದು ಇವು ನೀಲಗಿರಿ ಹಿಲ್ಸ್ ಒಳಗೆ ಕೂಡ್ತಾವೆ ನೀಲಗಿರಿ ಬೆಟ್ಟಗಳಲ್ಲಿ ಯಾವ ಬೆಟ್ಟಗಳಲ್ಲಿ ನೀಲಗಿರಿ ಇದನ್ನು ನೀವು ಒಂದ್ಸ್ ಅಪ್ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಎಲ್ಲಿ ಕೂಡ್ತಾವೆಯೋ ನಿಲಗಿರಿ ಬೆಟ್ಟಗಳಲ್ಲಿಯೂ ಕೂಡ್ತಾವೆ ಇಲ್ಲಿ ನಾವು ಒಂದು ಸ್ವಲ್ಪ ಇದರ ಬಗ್ಗೆ ನೋಡಿ ಈ ಪೂರ್ವ ಘಟ್ಟಗಳು ಮತ್ತು ಈ ಪಶ್ಚಿಮ ಘಟ್ಟಗಳು ತಮಿಳುನಾಡಿನ ಈ ಭಾಗದಲ್ಲಿ ನಮಗೆ ನಿಲಗಿರಿ ಏನು ಕಂಡುಬರುತ್ತೆ ಇಲ್ಲಿ ನಿಲಗಿರಿ ಬೆಟ್ಟಗಳು ಹೌದಾ ನೀಲಗಿರಿ ಹಿಲ್ಸ್ ಅದು ಕರಿತೇವೆ ನಿಲಗಿರಿ ಈ ನಿಲಗಿರಿ ಬೆಟ್ಟಗಳು ಯಾವ ಬೆಟ್ಟಗಳು ನಿಲಗಿರಿ ಬೆಟ್ಟಗಳು ಈ ಭಾಗದಲ್ಲಿ ಈ ನೀಲಗಿರಿ ಬೆಟ್ಟಗಳು ಏನಂತೇವಲ್ಲ ಎಲ್ಲಿ ಕೂಡುತ್ತವೆ ಸ್ನೇಹಿತರೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಪೂರ್ವ ಘಟ್ಟಗಳು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಬಂದು ಕೂಡುತ್ತವೆ ಅಂತ ಕೇಳಿದಾಗ ಸ್ನೇಹಿತರೆ ನಾವು ನಿಲಗಿರಿ ಬೆಟ್ಟಗಳಲ್ಲಿ ಇವು ಬಂದು ಕೂಡುತ್ತವೆ ಅಂತ ಹೇಳಬೇಕಾಗತ್ತೆ ಎಲ್ಲಿ ನೀಲಗಿರಿ ಬೆಟ್ಟಗಳು ಹಾಗಾದ್ರೆ ಈ ನೀಲಗಿರಿ ಬೆಟ್ಟಗಳು ನಮಗೆ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಅಂದ್ರ ತಮಿಳ್ನಾಡು ಅಂತ ನಾವು ಹೇಳಬೇಕಾಗತ್ತೆ ಎಲ್ಲಿ ತಮಿಳ್ನಾಡು ನೀಲಗಿರಿ ಬೆಟ್ಟಗಳು ನಮಗೆ ಎಲ್ಲಿ ಕಂಡು ಬರ್ತಾವೆ ತಮಿಳ್ನಾಡು ಹೌದಾ ನೆಕ್ಸ್ಟ್ ಇಲ್ಲಿನೇ ನೋಡಿ ಸ್ನೇಹಿತರೆ ನಾವು ಇದನ್ನ ನೋಡಿದಾಗ ಮುಂದೆ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಈ ಘಟ್ಟಗಳು ನಾವು ನೋಡಿದಾಗ ಇಲ್ಲಿ ಇದೇ ಭಾಗದಲ್ಲಿ ನಮಗೆ ಒಂದ್ ಸ್ವಲ್ಪ ಈ ನಿಲಗಿರಿ ಬೆಟ್ಟಗಳು ಏನಿದಾವಲ್ಲ ಅದೊಳಗ ಅತ್ಯಂತ ಎತ್ತರವಾದಂತ ಒಂದು ಶಿಖರ ಕಂಡುಬರುತ್ತೆ ನಮಗೆ ನಾವು ದೊಡ್ಡ ಬೆಟ್ಟ ಅತ್ಕೆ ಶಿಖರಿತೇವೆ ಸ್ನೇಹಿತರೆ ಯಾವ ಬೆಟ್ಟ ದೊಡ್ಡ ಬೆಟ್ಟ ಇದರಲ್ಲಿನೇ ನಮಗೆ ದೊಡ್ಡ ಬೆಟ್ಟ ಯಾವ ಬೆಟ್ಟ ದೊಡ್ಡ ಬೆಟ್ಟ ನಿಲಗಿರಿ ನಿಲಗಿರಿ ಬೆಟ್ಟಗಳ ಒಳಗೆ ನಮಗೆ ಕಂಡು ಬರುವಂತಹ ಬೆಟ್ಟ ಯಾವ್ದಿದೆ ಅಂದ್ರ ದೊಡ್ಡ ಹೌದಾ ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ನಿಲಗಿರಿ ಬೆಟ್ಟಗಳಲ್ಲಿ ನಮಗೆ ಕಂಡು ಅತಿ ಎತ್ತರದ ಬೆಟ್ಟ ಯಾವ್ದಾಗಿದೆ ಅಂದ್ರ ದೊಡ್ಡ ಬೆಟ್ಟ ಆಗಿದೆ ಸ್ನೇಹಿತರೆ ಹಾಗಾದ್ರೆ ಈ ದೊಡ್ಡ ಬೆಟ್ಟ ಏನಿದೆ ಅಲ್ಲ ಇದು ಎರಡು ಸಾವಿರದ ಎರಡು ಸಾವಿರದ ಆರ್ನೂರ ಮೂವತ್ತೇಳು ಮೀಟರ್ ಇದೆ ಸ್ನೇಹಿತರೆ ಇದು ಎರಡು ಸಾವಿರದ ಆರ್ನೂರ ಮೂವತ್ತೇಳು ಮೀಟರ್ ಈ ದೊಡ್ಡ ಬೆಟ್ಟ ನಿಮಗೆ ಕ್ವಶನ್ಸ್ ಕೇಳ್ತಾರೆ ದೊಡ್ಡ ಬೆಟ್ಟವು ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ ನೀಲಗಿರಿ ಬೆಟ್ಟಗಳಲ್ಲಿ ದೊಡ್ಡ ಬೆಟ್ಟ ಕಂಡು ಬರುತ್ತದೆ ಅಥ್ ನೀವು ಅಥವಾ ನಿಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದಂತ ಕೇಳಿದಾಗ ಏನಂತ ಹೇಳಬೇಕಾಗತ್ತೆ ಅಂದ್ರೆ ದೊಡ್ಡ ಬೆಟ್ಟಗಳು ಅದಕ್ಕೆ ಹೇಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇದನ್ನು ನೀವು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ನಮಗೆ ಇಲ್ಲಿದಿಂದ ನಾವು ಒಂದು ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ ಇದೇ ಭಾಗದಲ್ಲಿ ಮತ್ತೆ ನಮಗೆ ಒಂದು ಪರ್ವತ ಶಿಖರ ಕಂಡುಬರುತ್ತೆ ಅಂದ್ರೆ ಈ ನೀಲಗಿರಿ ಬೆಟ್ಟಗಳ ರೀತಿಯಲ್ಲಿ ಇನ್ನೂ ಒಂದು ನಮಗೆ ಅನ್ನಾಯಿ ಮುಡಿ ಬೆಟ್ಟಗಳು ಈ ಭಾಗದಲ್ಲಿ ಯಾವ ಬೆಟ್ಟಗಳು ಅನ್ನಾಯಿ ಮುಡಿ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾವುದಿದೆ ಅನ್ನಾಯಿ ಅನ್ನೈ ಮುಡಿ ಬೆಟ್ಟಗಳು ಅನ್ನೈ ಮುಡಿ ಅನ್ನೈ ಮುಡಿ ಬೆಟ್ಟಗಳು ಈ ಬೆಟ್ಟಗಳು ನಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅನ್ನೈ ಮುಡಿ ಬೆಟ್ಟಗಳು ಎಲ್ಲಿ ಕಂಡುಬರ್ತಾವೆ ಅನ್ನೈ ಮುಡಿ ಬೆಟ್ಟಗಳು ಈ ಅನ್ನೈ ಮುಡಿ ಬೆಟ್ಟಗಳನ್ನು ಕೂಡ ಸ್ನೇಹಿತರೆ ನಮಗೆ ಎಲ್ಲಿದ್ದಾವೆ ಅಂದ್ರೆ ಅಂದ್ರೆ ಇದಾವೆ ಅಂತ ಹೇಳ್ತೇವೆ ನಾವು ಅಣ್ಣ ಮುಡಿ ಬೆಟ್ಟಗಳನ್ನು ನಮಗೆ ಎಲ್ಲಿದಾವೆಯೋ ತಮಿಳ್ನಾಡು ಅನ್ನೈ ಮುಡಿ ಈ ಅನ್ನಾಯಿ ಮುಡಿ ಬೆಟ್ಟಗಳಲ್ಲಿ ನಮಗೆ ಅತ್ಯಂತ ಎತ್ತರದ ಬೆಟ್ಟ ಕಂಡು ಬರುತ್ತೆ ಅನ್ನಾಯಿ ಮುಡಿ ಯಾವುದು ಅನ್ನಾಯಿ ಅನ್ನಾಯಿ ಮುಡಿ ಬೆಟ್ಟಗಳಲ್ಲಿ ಅನ್ನಾಯಿ ಮುಡಿ ಅನ್ನುವಂಥ ಬೆಟ್ಟಗಳು ಇವು ದೊಡ್ಡದಾದಂಥ ಬೆಟ್ಟಗಳು ಅನ್ನಾಯಿ ಮುಡಿ ಈ ಅನ್ನಾಯಿ ಮುಡಿ ಬೆಟ್ಟಗಳಲ್ಲಿ ನಮಗೆ ಅನ್ನಾಯಿ ಮುಡಿ ಹೌದಾ ಅನ್ನಾಯಿ ಮುಡಿ ಅನ್ನುವಂಥದ್ದು ಒಂದು ಬೆಟ್ಟ ಕಂಡು ಬರುತ್ತೆ ಯಾವುದು ಅನ್ನಾಯಿ ಮುಡಿ ಅದನ್ನು ಬರ್ಕೊಳ್ಳಿ ಯಾವ್ದು ಕಂಡು ಬರುತ್ತೆ ಇದರಲ್ಲಿ ನಮಗೆ ಇದರಲ್ಲಿನೇ ಅನ್ನಾಯಿ ಮುಡಿ ಅನ್ನುವಂಥದ್ದು ಕಂಡು ಬರುತ್ತೆ ಯಾವುದು ಅನ್ನಾಯಿ ಮುಡಿ ಈ ಅಣ್ಣಿ ಮುಡಿ ಏನಿದೆ ಅಲ್ಲ ಸ್ನೇಹಿತರೆ ಅನ್ನಾಯಿ ಮುಡಿ ಇದು ದಕ್ಷಿಣ ಭಾರತದ ಅನ್ನಾಯಿ ಮುಡಿ ದಕ್ಷಿಣ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಹೌದಾ ಇದು ನಮಗೆ ಎರಡು ಸಾವಿರದ ಸೊ ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ ಇದೆ ಅಂತ ಹೇಳ್ತೇವೆ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಇದೆ ಸ್ನೇಹಿತರೆ ಇದು ಹೌದಾ ಇಷ್ಟು ಎತ್ತರದ ಪರ್ವತ ಬೆಟ್ಟ ಅಥವಾ ಪರ್ವತ ಶಿಖರದ ಕರಿತೇವೆ ಯಾವುದು ಅನ್ನಾಯಿ ಮುಡಿ ಈ ಅನ್ನಾಯಿ ಮುಡಿ ಅನ್ನುವಂಥದ್ದು ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಇದೆ ಸ್ನೇಹಿತರೆ ಎಲ್ಲಿದೆ ಅಂದ್ರೆ ಅಂದ್ರೆ ಇದು ಎಲ್ಲಿದೆ ನಮಗೆ ಇದು ಅನ್ನಾಯಿ ಮುಡಿ ಬೆಟ್ಟಗಳು ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಅನ್ನೈ ಮುಡಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರದ ಬೆಟ್ಟ ಯಾವುದಾದ್ ಕೇಳಿದಾಗ ನೀವು ಅನ್ನೈ ಮುಡಿ ಅಂತ ಹೇಳಬೇಕಾಗತ್ತೆ ಇದು ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ವರೆಗೆ ಕಂಡುಬರುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ಕ್ವಶನ್ಸ್ ಕೇಳಿದಾಗ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಪರ್ವತ ಬೆಟ್ಟಗಳು ಯಾವತ್ತು ಕೇಳಿದಾಗ ದಕ್ಷಿಣ ಭಾರತದ ಅತಿ ಎತ್ತರದ ಪರ್ವತ ಬೆಟ್ಟಗಳು ಅಥವಾ ಶಿಖರತ್ ಕೇಳಿದಾಗ ಅನ್ನೈ ಮುಡಿ ಅಂತ ಹೇಳಬೇಕಾಗತ್ತೆ ಯಾವುದು ಅನ್ನೈ ಮುಡಿ ಎರಡನೇದ ಅತಿ ಯಾವುದು ದೊಡ್ಡ ಬೆಟ್ಟ ದಕ್ಷಿಣ ಭಾರತದಲ್ಲಿ ಹೌದಾ ಸೊ ಇದರ ಮೇಲೆ ಆಗಾಗ ಏನಿರ್ತಾವೆ ಅಂದ್ರೆ ಕ್ವಶನ್ಸ್ ಇರ್ತಾವೆ ಸ್ನೇಹಿತರೆ ಇವೆರಡು ಭಾಳಷ್ಟು ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಎರಡು ಭಾಳಷ್ಟು ಇಂಪಾರ್ಟೆಂಟ್ ಅವ್ರ ಕ್ವಶನ್ಸ್ ಏನೇ ರೈಸ್ ಮಾಡಿದ್ರು ಏನು ಕ್ವಶನ್ಸ್ ರೈಸ್ ಮಾಡ್ತಾರೆ ಅಂದರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಕೂಡ್ತಾವೆ ಅಂತ ಫಸ್ಟ್ ಕ್ವಶನ್ಸ್ ಕೇಳ್ತಾರೆ ಅವೆರಡು ಎಲ್ಲಿ ಕೂಡ್ತಾವೆ ಅಂದ್ರೆ ನಮಗೆ ನಿಲಗಿರಿ ಬೆಟ್ಟಗಳಲ್ಲಿ ಇವೆರಡು ಕೂಡುತ್ತವೆ ಹೌದಾ ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ತಾರೆ ಅಂದರೆ ನಿಲಗಿರಿ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ ನಿಲಗಿರಿ ಬೆಟ್ಟಗಳು ತಮಿಳುನಾಡಿನಲ್ಲಿ ಕಂಡುಬರುತ್ತವೆ ನೆಕ್ಸ್ಟ್ ನಿಲಗಿರಿ ಬೆಟ್ಟಗಳಲ್ಲಿನೇ ಅತ್ಯಂತ ಎತ್ತರದ ಬೆಟ್ಟ ಯಾವುದಕ್ಕೆ ಕೇಳಿದಾಗ ಸ್ನೇಹಿತರೆ ದೊಡ್ಡ ಬೆಟ್ಟ ಅಂತ ಹೇಳಬೇಕಾಗುತ್ತೆ ನಿಲಗಿರಿ ಬೆಟ್ಟಗಳಲ್ಲಿನೇ ಅತ್ಯಂತ ದೊಡ್ಡ ಬೆಟ್ಟ ಯಾವುದು ಇದು ನೋಡ್ರಿ ನಿಲಗಿರಿ ಬೆಟ್ಟಗಳನ್ನೇ ಅತ್ಯಂತ ದೊಡ್ಡ ಬೆಟ್ಟ ನಮಗೆ ದೊಡ್ಡ ಬೆಟ್ಟಗಳು ಯಾವ ಬೆಟ್ಟ ದೊಡ್ಡ ಬೆಟ್ಟಗಳು ಅದಕ್ಕಿಷ್ಟು ಕರಿತವೆ ಅಥವಾ ದೊಡ್ಡ ಬೆಟ್ಟ ಎರಡು ಸಾವಿರದ ಆರುನೂರ ಮೂವತ್ತೇಳು ಮೀಟರ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಕೂಡ ನಮಗೆ ತಮಿಳ್ನಾಡಿನಲ್ಲಿ ಕಂಡುಬರುತ್ತೆ ಇದು ಆದಮೇಲೆ ಅನ್ನೈ ಮುಡಿ ಬೆಟ್ಟಗಳು ಕಂಡು ಬರ್ತವೆ ಯಾವುದು ಅನ್ನೈ ಮುಡಿ ಬೆಟ್ಟಗಳು ಈ ಅನ್ನೈ ಮುಡಿ ಬೆಟ್ಟಗಳನ್ನು ಕೂಡ ತಮಿಳ್ನಾಡಿನಲ್ಲಿ ಇದ್ದಾವೆ ಸ್ನೇಹಿತರೆ ಹಾಗಾದ್ರೆ ಈ ಅನ್ನೈ ಮುಡಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂಥ ಬೆಟ್ಟ ಯಾವುದಂದ್ರೆ ಅಂದ್ರೆ ಅಂದ್ರೆ ಅನ್ನೈ ಮುಡಿ ಸಿಖರ ಅಥವಾ ಬೆಟ್ಟ ಕರೀತವೆ ಇದು ನಮಗೆ ಕೇರಳದಲ್ಲಿ ಇದೆ ಅನ್ನೈ ಮುಡಿ ಅನ್ನುವಂಥದ್ದು ಇದು ಎಲ್ಲಿದೆ ಕೇರಳದಲ್ಲಿ ಇದೆ ಇದು ಎಷ್ಟು ಎತ್ತರ ಇದೆ ಅಂದ್ರೆ ಅಂದ್ರ ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ ಇದೆ ಎಲ್ಲಿದೆ ಇದು ಕೇರಳ ಹೌದಾ ಕೇರಳದಲ್ಲಿ ಇದೆ ಇದು ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ ಎತ್ತರ ಸ್ನೇಹಿತರೆ ಇದು ದಕ್ಷಿಣ ಭಾರತದ ಅತಿ ಎತ್ತರದ ಬೆಟ್ಟ ಅಂತ ಕರಿತೇವೆ ಹಾಗಾಗಿ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇದು ಬಹಳಷ್ಟು ನಮಗೆ ಏನಾಗತ್ತೆ ಅಂದ್ರೆ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ ಓಕೆ ಸೊ ಇಷ್ಟೆಲ್ಲ ನಿಮಗೆ ಗೊತ್ತಾಗಿದೆ ಅತ್ತ ನಾ ಅನ್ಕೋತೀನಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಅತ್ತನು ಹೇಳಿದೆ ನೀವು ಕೂಡ ಐ ಎಂ ಪಿ ಅಂತ ಬರ್ಕೊಂಡು ಏನು ಹೇಳಿದೆ ಅಲ್ಲ ಇದನ್ನೆಲ್ಲಾನು ಒಂದು ಸ್ವಲ್ಪ ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ ಇಲ್ಲಿದಿಂದ ನಾವು ಮುಂದೆ ಎಲ್ಲಿ ಹೋಗ್ಬೇಕಾಗತ್ತೆ ಅಂದ್ರೆ ಅಂದ್ರೆ ಸೊ ಸ್ವಲ್ಪ ನಾವು ಒಡಿಸ್ಸಾ ಕಡೆಗೆ ಹೋಗೋಣ ಒಡಿಸ್ಸಾದಲ್ಲಿ ಏನು ವಿಶೇಷತೆ ಇದೆ ಅಂತ ನಾವು ನೋಡೋಣ ಓಕೆ ಸೊ ಈಗ ನೋಡಿ ಇಲ್ಲಿದಿಂದ ನಾವು ಒಂದು ಸ್ವಲ್ಪ ಮುಂದೆ ಹೋದಾಗ ಒಡಿಸ್ಸಾದ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಎದರ ಬಗ್ಗೆ ಒಡಿಸ್ಸಾ ಒಡಿಶಾ ರಾಜ್ಯ ಯಾವುದು ಒಡಿಶಾ ಹೌದಾ ಈಗ ಒಡಿಸ್ಸಾ ಇದು ಎಲ್ಲಿದೆ ನೋಡಿ ಇದರ ವಿಶೇಷತೆ ಏನಿದೆ ನೋಡಿ ಒಂದು ಸ್ವಲ್ಪ ಒಡಿಶಾದು ಈಗ ಒಡಿಶಾ ನಮಗೆ ಭಾರತ ದೇಶದಲ್ಲಿ ಎಲ್ಲಿ ಕಂಡು ಬರುತ್ತೆ ಒಡಿಸ್ಸಾ ಸೊ ಇಲ್ಲಿ ನೋಡಿ ಭಾರತ ದೇಶದಲ್ಲಿ ಸ್ನೇಹಿತರೆ ನಮಗೆ ಒಡಿಶಾ ಕಂಡುಬರುವುದು ಈ ಭಾಗದಲ್ಲಿ ಹೌದಾ ಇಲ್ಲಿ ನಮಗೆ ಕಂಡು ಕಂಡುಬರುತ್ತೆ ಏನು ಕಂಡು ಬರುತ್ತೆ ಇಲ್ಲಿ ಒಡಿಸ್ಸಾ ಇದೆ ಹಾಗಾದ್ರೆ ಈ ಒಡಿಸಾ ಏನಿದೆ ಅಲ್ಲ ಇದರ ವಿಶೇಷತೆ ನೋಡಿ ಏನಿದೆ ಇಲ್ಲಿ ಒಡಿಶಾದಲ್ಲಿ ನಮಗೆ ಒಡಿಸ್ಸಾದಲ್ಲಿ ಇಲ್ಲಿ ಒಡಿಶಾದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಇದರ ತೀರ ಪ್ರದೇಶಕ್ಕೆ ನಾವು ಇದರ ತೀರ ಪ್ರದೇಶಕ್ಕೆ ಇಲ್ಲಿರುವಂತಹ ತೀರ ಪ್ರದೇಶಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಉತ್ಕಲ್ ತೀರತ್ ಕರಿತೇವೆ ಯಾವ ತೀರ ಉತ್ಕಲ್ ತೀರ ಇದರ ತೀರ ಪ್ರದೇಶಕ್ಕೆ ನಾವು ಏನಾದ್ ಕರಿತೇವೆ ಉತ್ಕಲ್ ತೀರ ನೆನಪಿಟ್ಕೊಳ್ಳಿ ಯಾವ ತೀರ ಉತ್ಕಲ್ ತೀರ ಹೌದಾ ನೆಕ್ಸ್ಟ್ ಈ ಒಡಿಸಾ ಈ ಉತ್ಕಲ್ ತೀರದ ಹತ್ತಿರನೇ ನಮಗೆ ಒಂದು ದ್ವೀಪ ಕಂಡು ಬರುತ್ತೆ ಈ ಭಾಗದಲ್ಲಿ ಒಡಿಶಾ ತೀರದ ಹತ್ತಿರ ನಮಗೆ ಒಂದು ದ್ವೀಪ ಕಂಡು ಬರುತ್ತೆ ಅದಕ್ಕೆ ನಾವು ವಿಲ್ಲರ್ ದ್ವೀಪ ಅಂತ ಕರಿತೇವೆ ಸ್ನೇಹಿತರೆ ಯಾವುದು ವಿಲ್ಲರ್ ವಿಲ್ಲರ್ ದ್ವೀಪ ಪ್ಲೀಸ್ ರಿಮೆಂಬರ್ ಈ ವಿಲ್ಲರ್ ದ್ವೀಪಕ್ಕೆ ಎ ಪಿ ಜಿ ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಸೊ ಈ ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪತ್ ಕರಿತೇವೆ ಸ್ನೇಹಿತರೆ ಯಾವುದಕ್ಕೆ ವಿಲ್ಲರ್ ದ್ವೀಪಕ್ ಈ ವಿಲ್ಲರ್ ದ್ವೀಪದಲ್ಲಿ ಈ ರಾಕೆಟ್ಗಳನ್ನು ಪರೀಕ್ಷೆ ಮಾಡ್ತಾರೆ ರಾಕೆಟ್ ಉಡಾವಣೆ ಮಾಡ್ತಾರಲ್ಲ ಅದನ್ನು ಅವುಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಪರೀಕ್ಷೆ ಮಾಡ್ತಾರೆ ಎಲ್ಲಿ ವಿಲ್ಲರ್ ದ್ವೀಪ ಈ ವಿಲ್ಲರ್ ದ್ವೀಪಕ್ಕೆ ಏನಂತ ಕರಿತೇವೆ ಅಂದ್ರ ಸೊ ನಾವು ಎ ಪಿ ಜಿ ಅಬ್ದುಲ್ ಕಲಾಂ ದೀಪತ್ ಕರಿತೇವೆ ಎಲ್ಲಿದೆ ಅದು ಒಡಿಸ್ಸಾದ ಹತ್ತಿರ ಹೌದಾ ನೆಕ್ಸ್ಟು ಈ ಒಡಿಸ್ಸಾ ಏನಿದೆ ಅಲ್ಲ ಇಲ್ಲಿ ನಮಗೆ ಇಲ್ಲಿ ಒಂದು ಈ ಭಾಗದಲ್ಲಿ ನಾವು ನೋಡಿದಾಗ ಒಂದು ನಮಗೆ ಶಿಖರ ಕಂಡು ಬರುತ್ತೆ ಎಲ್ಲಿ ಅಂದ್ರೆ ಅಂದ್ರೆ ಒಡಿಸಾದಲ್ಲಿ ಒಂದ್ಸಲ್ ನೀವು ಒಡಿಸಾ ಮ್ಯಾಪ್ ನೋಡಿದ್ರೆ ಅಂದ್ರೆ ಸ್ನೇಹಿತರೆ ಬಹಳಷ್ಟು ನಿಮಗೆ ಅನುಕೂಲ ಆಗತ್ತೆ ಇಂಡಿಯಾ ಮ್ಯಾಪ್ ಏನಿದೆ ಅಲ್ಲ ಅಲ್ಲಿ ಸ್ವಲ್ಪ ಫಿಸಿಕಲ್ ಮ್ಯಾಪ್ನಾಗ ನೀವು ಒಡಿಸ್ಸಾ ನೋಡಿದ್ರೆ ಅಂದ್ರೆ ಅನುಕೂಲ ಆಗುತ್ತೆ ಆ ಒಡಿಸಾದಲ್ಲಿ ನಮಗೆ ಘರ್ಜಾತ್ ಹಿಲ್ಸ್ಗಳು ಕಂಡುಬರ್ತಾವೆ ಯಾವುದು ಘರ್ಜಾತ್ ಈಗ ನೋಡಿ ಈ ಭಾಗದಲ್ಲಿ ನಮಗೆ ಘರ್ಜಾತ್ ಇಲ್ಲಿರುವಂತ ಬೆಟ್ಟಗಳು ನಮಗೆ ಘರ್ಜಾತ್ ಅನ್ನುವಂಥ ಬೆಟ್ಟಗಳು ಕಂಡುಬರ್ತವೆ ಘರ್ಜಾತ್ ಸೊ ಘರ್ ಘರ್ಜಾತ್ ಬೆಟ್ಟಗಳು ಯಾವ ಬೆಟ್ಟಗಳು ಘರ್ಜಾತ್ ಬೆಟ್ಟಗಳು ಹೌದಾ ಈ ಗರ್ಜಾತ್ ಬೆಟ್ಟಗಳು ನಮಗೆ ಏನಾಗ್ತವೆ ಅಂದ್ರೆ ಇಂಪಾರ್ಟೆಂಟ್ ಆಗ್ತವೆ ಎಲ್ಲಿದ್ದಾವೆಯು ಒಡಿಸಾದಲ್ಲಿ ಗರ್ಜಾತ್ ಘರ್ಜಾತ್ ಬೆಟ್ಟಗಳು ನಮಗೆ ಒಡಿಸಾದಲ್ಲಿ ಕಂಡು ಸ್ನೇಹಿತರೆ ಇದನ್ನು ಕೂಡ ನೀವು ನೆನಪಿಟ್ಕೋರಿ ನೆಕ್ಸ್ಟ್ ಇದರಲ್ಲಿ ಪ್ರಮುಖ ನಮಗೆ ಕೆಲವೊಂದು ಶಿಖರಗಳು ಕಂಡು ಬರ್ತವೆ ಪರ್ವತ ಬೆಟ್ಟಗಳ ರೀತಿಯಲ್ಲಿ ಎತ್ತರವಾದಂಥ ಶಿಖರಗಳು ಸೊ ಇಲ್ಲಿ ಕಂಡುಬರುವಂತಹ ನಮಗೆ ಮಲ್ಲಯ್ಯಗಿರಿ ಮಲ್ಲಯ್ಯಗಿರಿ ಈ ಭಾಗದಲ್ಲಿ ನಮಗೆ ಮಲ್ಲಯ್ಯಗಿರಿ ಯಾಗಿರಿ ಮಲ್ಲಯ್ಯ ಮಲ್ಲಯ್ಯಗಿರಿ ಸೊ ಈ ಮಲ್ಲಯ್ಯಗಿರಿ ಏನಿದೆ ಅಲ್ಲ ಇದು ನಮಗೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಮಲಯಗಿರಿ ನಮಗೆ ಹನ್ನೊಂದು ನೂರ ಎಂಬತ್ತೇಳು ಮೀಟರ್ ಎತ್ತರ ಇದೆ ಹನ್ನೊಂದು ನೂರ ಎಂಬತ್ತೇಳು ಮೀಟರ್ ಎತ್ತರ ಇದೆ ಸೊ ಹನ್ನೊಂದು ನೂರ ಎಂಬತ್ತೇಳು ಮೀಟರ್ ಎತ್ತರ ನಮಗೆ ಏನಿದೆ ಅಂದ್ರೆ ಅಂದ್ರ ಈ ಮಲ್ಲಯ್ಯಗಿರಿ ಈ ಮಲಯಗಿರಿ ಆದ್ಮೇಲೆ ನಮಗೆ ಕೆಳಗಡೆಗೆ ಇನ್ನೋ ಒಂದು ಶಿಖರ ಕಂಡು ಬರುತ್ತೆ ಮಹೇಂದ್ರಗಿರಿ ಶಿಖರಗಳು ಯಾವುದು ಮಹೇಂದ್ರಗಿರಿ ನೀವು ಮ್ಯಾಪ್ ನಲ್ಲಿ ನೋಡಬಹುದು ನೀವು ಫಿಸಿಕಲ್ ಮ್ಯಾಪ್ ನಿಮ್ ಕಡೆಗೆ ಇದ್ರ ಮಹೇಂದ್ರಗಿರಿ ಈ ಭಾಗದಲ್ಲಿ ನಮಗೆ ಮಹೇಂದ್ರಗಿರಿ ಹೌದಾ ಈ ಮಹೇಂದ್ರ ಮಹೇಂದ್ರ ಗಿರಿ ಈ ಮಹೇಂದ್ರಗಿರಿನು ಕೂಡ ನಮಗೆ ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಅಂದ್ರ ಒಡಿಸಾದಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ ಹಾಗಾಗಿ ಇವೆಲ್ಲ ನಿಮ್ಮ ಮ್ಯಾಪಿನ ಮುಖಾಂತರ ಯಾಕಂದ್ರೆ ಅಂದರೆ ಮ್ಯಾಪ್ ನೀವು ಮ್ಯಾಪ್ದಲ್ಲಿ ನೀವು ಅಬ್ಸರ್ವೇಷನ್ ಮಾಡಬಹುದು ಬಟ್ ಇದರ ಮುಖಾಂತರ ನೀವು ನೋಡ್ಕೊಂಡ್ರೆ ನಾವು ಏನು ಹೇಳ್ತೇವಲ್ಲ ಇದನ್ನ ನಾನು ಏನು ನೋಟ್ ಮಾಡ್ತೀನಲ್ಲ ಅಷ್ಟೇ ನೀವು ನೋಟ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ಅದರಿಂದ ನಿಮಗೆ ಮಾರ್ಕ್ಸ್ ಬರುತ್ತೆ ಈ ಮಹೇಂದ್ರಗಿರಿ ಅನ್ನುವಂಥವು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಇವು ಹದಿನೈದು ನೂರ ಒಂದು ಮೀಟರ್ ಎತ್ತರ ಇದೆ ಹದಿನೈದು ನೂರ ಒಂದು ಮೀಟರ್ ಎತ್ತರ ಹಾಗಾದ್ರೆ ಈ ಪೂರ್ವ ಘಟ್ಟಗಳಲ್ಲಿ ಯಾವ ಘಟ್ಟಗಳಲ್ಲಿ ಈ ಪೂರ್ವ ಘಟ್ಟಗಳಲ್ಲಿ ಎರಡನೆಯ ಅತಿ ಎತ್ತರದ ಶಿಖರ ಯಾವುದಾಗಿದೆ ಅಂದ್ರೆ ಮಹೇಂದ್ರಗಿರಿ ಯಾವುದು ಮಹೇಂದ್ರಗಿರಿ ಇದು ಎರಡನೆಯ ಅತಿ ಎತ್ತರದ ಶಿಖರ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಆ ಕ್ವಶನ್ಸ್ ಕೇಳುವಾಗ ಇದು ನಮಗೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ ಅದಕ್ಕೆ ನೀವು ನೆನ್ಪಿಟ್ಕೋಬೇಕಾಗತ್ತೆ ಈ ಕ್ವಶನ್ಸ್ನು ಕೇಳಿದ್ರೆ ನೋಡ್ರಿ ಯಾವ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಕೇಳಿದ್ರೆ ಅಂದರೆ ಈ ಮಹೇಂದ್ರಗಿರಿ ಬಗ್ಗೆ ಪಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಅಂದ್ರೆ ಈ ವಾಟರ್ ಡಿಪಾರ್ಟ್ಮೆಂಟ್ ಇಲಾಖೆ ಒಳಗಿರುತ್ತೆ ಹುದ್ದೆಗಳು ಹಾಗಾಗಿ ಆ ಹುದ್ದೊ ಒಳಗೆ ಈ ಕ್ವಶನ್ಸ್ನು ಕೂಡ ರೈಸ್ ಮಾಡಿದರು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದಾದ್ರು ಕೇಳಿದರು ನಾನು ಇನ್ನೆ ನಿಮ್ಮ ನಿಮ್ಮ ಜೊತೆಗೆ ನಾನು ಡಿಸ್ಕಷನ್ ಮಾಡಿದೆ ಅಲ್ಲಿ ಸೊ ಆಂಧ್ರ ಪ್ರದೇಶದಲ್ಲಿರುವಂಥ ಆಮ್ಕೊಂಡ್ಗೆ ಶಿ ಹೇಳಿದೆ ಬಟ್ ಆಮ್ಕೊಂಡ ಆಪ್ಷನ್ಸ್ನಲ್ಲಿ ಅವ್ರು ಕೊಡ್ಲಿಕ್ಕೆ ಅಂದ್ರೆ ಅಂದ್ರೆ ಇದನ್ನು ಕೊಟ್ಟಿದ್ರು ಆಮ್ಕೊಂಡ ಆಪ್ಷನ್ಸ್ನಾಗಿತ್ತರ ಆರ್ಮ್ ಕೊಂಡತ್ ಹಾಕ್ತಿದ್ದೇವೆ ನಾವು ಬಟ್ ಆಪ್ಷನ್ಸ್ ಆಗ ಆಕೊಂಡೇ ಇರಲಿಲ್ಲ ಮಹೇಂದ್ರಗಿರಿ ಇತ್ತು ಆವಾಗ ನಾವು ಎರಡನೇ ಶಿಖರಕ್ಕೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ನಾವು ಹೌದಾ ಕೊಟ್ಟಿಲ್ಲ ಅಂತ ಬಿಟ್ಟು ಬರಬಾರ್ದು ಎರಡನೇ ತಿರ ಶಿಖರ ಯಾವ್ದು ಇದೆ ಅಂತ ನಾವು ಹುಡುಕಾಡ್ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಈ ಮಹೇಂದ್ರಗಿರಿನೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟೆಲ್ಲ ಎಲ್ಲಿ ಕಂಡುಬಂದು ಅಂದರೆ ನಮಗೆ ಒಡಿಸ್ಸಾದ ಹತ್ತಿರ ಕಂಡುಬರುತ್ತೆ ಎಲ್ಲಿ ಕಂಡುಬರುತ್ತೆ ಒಡಿಸ್ಸಾ ಹಾಗಾಗಿ ಈ ಒಡಿಶಾದಲ್ಲಿ ಏನು ವಿಶೇಷತೆ ಇದೆಯಲ್ಲ ಇದನ್ನು ನೀವು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಸೊ ಈಸ್ಟು ಘರ್ಜಾತ್ ಬೆಟ್ಟಗಳು ಆಮೇಲೆ ಮಲಯಗಿರಿ ಆಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಮಹೇಂದ್ರಗಿರಿ ಶಿಖರ ಇಷ್ಟು ನೀವು ನೆನಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಒಡಿಶಾದ ತೀರ ಉತ್ಕಲ್ ತೀರ ಆಮೇಲೆ ಇಲ್ಲಿ ಉತ್ಕಲ್ ತೀರದಲ್ಲಿ ವಿಲ್ಲರ್ ದ್ವೀಪ ಇದೆ ಇದಕ್ಕೆ ನಾವು ಎ ಪಿ ಜಿ ಅಬ್ದುಲ್ ಕಲಾಂ ದ್ವೀಪ ಕರಿತೇವೆ ಇಲ್ಲಿ ಚಿಪ್ಪಣಿಗಳನ್ನು ಪರೀಕ್ಷೆ ಮಾಡ್ತಾರೆ ಸೊ ಈಷ್ಟು ಇದರಲ್ಲಿ ನಮಗೆ ಇನ್ಫಾರ್ಮೇಶನ್ ಸಿಕ್ತು ನೆಕ್ಸ್ಟು ಈ ಒಡಿಸ್ಸಾ ಏನಿದೆ ಅಲ್ಲ ಇದರ ಕೆಳಗಡೆಗೆ ನಾವು ಈ ಸೈಡ್ ಬಂದೇವು ಅಂದ್ರೆ ಸ್ನೇಹಿತರೆ ಎಲ್ಲಿಗೆ ಬರಬೇಕಾಗತ್ತೆ ಅಂದ್ರೆ ಈ ಭಾಗದಲ್ಲಿ ನೋಡಿ ಈ ಒಡಿಸಾದಿಂದ ನಾವು ಈ ಕಡೆಗೆ ಒಂದು ಸ್ವಲ್ಪ ಬಂದಾಗ ಇಲ್ಲಿ ನಮಗೆ ತೆಲಂಗಾಣ ಕಂಡು ಬರುತ್ತೆ ಏನ್ ಕಂಡು ಬರುತ್ತೆ ತೆಲಂಗಾಣ ಹೌದಾ ಈಗ ತೆಲಂಗಾಣ ಕಂಡು ಬರುತ್ತೆ ಅಂದ್ರೆ ಅಂದ್ರೆ ಒಂದು ಸ್ವಲ್ಪ ನಾವು ತೆಲಂಗಾಣನೂ ಕೂಡ ನಾವು ಅಬ್ಸರ್ವೇಷನ್ ಮಾಡೋಣ ಇಲ್ಲಿ ನೋಡಿ ತೆಲಂಗಾಣ ನೋಡಬೇಕಂದ್ರೆ ಅಂದ್ರೆ ಈ ಭಾಗದಲ್ಲಿ ನಾವು ಈ ಮ್ಯಾಪ್ ಇನ್ನೊಂದು ಹೊಸ ಮ್ಯಾಪ್ ತಗೊಳ್ಳೋ ಮುಖಾಂತರ ಸ್ವಲ್ಪ ತೆಲಂಗಾಣ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಟಿ ಎಸ್ ಕರಿತೇವೆ ತೆಲಂಗಾಣ ಅಂದ್ರೆ ಅಂದ್ರೆ ಟಿ ಎಸ್ ತೆಲಂಗಾಣ ಸ್ಟೇಟ್ ಈ ತೆಲಂಗಾಣದಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದ್ಸ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ನಾವು ಎಲ್ಲಿ ತೆಲಂಗಾಣ ಈ ಭಾಗದಲ್ಲಿ ನಮಗೆ ತಮಿಳ್ನಾಡು ಇದೆ ಏನಿದೆ ಇಲ್ಲಿ ತಮಿಳ್ನಾಡು ಹೌದಾ ಇಲ್ಲಿ ತಮಿಳುನಾಡು ನೆಕ್ಸ್ಟು ಈ ಭಾಗದಲ್ಲಿ ನಮಗೆ ಎ ಪಿ ಇತ್ತು ಆಂಧ್ರ ಪ್ರದೇಶ್ ನೆಕ್ಸ್ಟು ಇಲ್ಲಿದಿಂದ ನಾವು ಏನು ನೋಡಬೇಕಾಗಿದೆ ಅಂದ್ರೆ ಈ ಭಾಗದಲ್ಲಿ ನಮಗೆ ಈ ತೆಲಂಗಾಣ ಕಂಡುಬರುತ್ತೆ ಏನು ಕಂಡುಬರುತ್ತೆ ತೆಲಂಗಾಣ ಟಿ ಎಸ್ ಹೌದಾ ಈ ತೆಲಂಗಾಣದಲ್ಲಿ ನಮಗೆ ಏನು ವಿಶೇಷತೆ ಇದೆ ಅಂದ್ರೆ ಇಲ್ಲಿ ಒಂದು ಪ್ರಸ್ಥ ಭೂಮಿ ಇದೆ ಏನಿದೆ ಇಲ್ಲಿ ಪ್ರಸ್ಥಭೂಮಿ ಇದೇ ಬಹಳಷ್ಟು ವಿಶೇಷತೆ ಇಲ್ಲಿ ಏನಿದೆ ಇಲ್ಲಿ ತೆಲಂಗಾಣದಲ್ಲಿ ಪ್ರಸ್ಥ ಭೂಮಿ ಯಾವ ಭೂಮಿ ಇದೆ ಇಲ್ಲಿ ಇಲ್ಲಿರುವಂತಹ ಪ್ರಸ್ಥ ಭೂಮಿ ತೆಲಂಗ ತೆಲಂಗಾಣ ತೆಲಂಗಾಣ ಪ್ರಸ್ಥ ಭೂಮಿ ಹೌದಾ ಈ ತೆಲಂಗಾಣ ಪ್ರಸ್ತ ಭೂಮಿ ಅಂದ್ರ ಅಂದ್ರೆ ಸ್ನೇಹಿತರೆ ತೆಲಂಗಾಣ ಪ್ರಸ್ಥಭೂಮಿ ಎಲ್ಲಿದೆ ನಮಗೆ ತೆಲಂಗಾಣದಲ್ಲಿ ಈಗ ಈ ಭೂಮಿಯು ಎದರಿಂದ ನಿರ್ಮಿತವಾಗಿದೆ ಅಂದ್ರ ತೆಲಂಗಾಣದಲ್ಲಿ ಇರುವಂತ ಪ್ರಸ್ಥ ಭೂಮಿ ಅದು ನಮಗೆ ಲಾವಾರಸ ಯಾವ ರಸ ಹೌದಾ ಈ ಲಾವಾರಸ ಭೂಮಿಯಿಂದ ಹೊರಹೊಮ್ಮಿದಾಗ ಅದು ತಂಪಾಗಿ ಘನಿಕಣ್ಣ ಹೊಂದಿ ಈ ತೆಲಂಗಾಣ ಪ್ರಸ್ಥಭೂಮಿಯಾಗಿದೆ ಎಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಈ ಪ್ರಸ್ಥಭೂಮಿಯಲ್ಲೂ ಕೂಡ ನಮಗೆ ಏನ್ ಕಂಡು ಬರುತ್ತೆ ಅಂದ್ರಂದ್ರ ಈ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಕಬ್ಬಿಣದ ಅದಿರು ಸ್ವಲ್ಪ ಪ್ರಮಾಣದಲ್ಲಿ ಕಬ್ಬಿಣದ ಅದಿರು ಹೌದಾ ಸೊ ಈ ಕಬ್ಬಿಣದ ಅದಿರು ಈ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಮಗ್ ಕಂಡು ಬರುತ್ತೆ ಹಾಗಾಗಿ ಈ ತೆಲಂಗಾಣ ಪ್ರಸ್ತ ಭೂಮಿಯನ್ನು ನೀವು ಕೂಡ ನೆನ್ಪಿಟ್ಕೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇದರ ಮೇಲೆ ಇರುವಂಥ ಒಂದು ರಾಜ್ಯವನ್ನು ನಾವು ಆಲ್ರೆಡಿ ಈಗ ಇಲ್ಲಿರುವಂಥ ರಾಜ್ಯವನ್ನು ನಾವು ನೋಡಿದ್ದೇವೆ ಈ ಭಾಗದಲ್ಲಿ ನಮಗೆ ಏನಿತ್ತು ಒಡಿಸ್ಸಾ ಒಡಿಸ್ಸಾವನ್ನು ನಾವು ಆಗಲೇ ನೋಡಿದ್ದೇವೆ ಸ್ನೇಹಿತರೆ ಈಗ ಒಡಿಸ್ಸಾ ಮೇಲೆ ನಮಗೆ ಏನು ಕಂಡು ಬರುತ್ತೆ ಅಂದ್ರೆ ಅಂದ್ರೆ ಈ ಭಾಗದಲ್ಲಿ ಛತ್ತೀಸ್ಗಢ್ ಕಂಡು ಬರುತ್ತೆ ಏನು ಕಂಡು ಬರುತ್ತೆ ಛತ್ತೀಸ್ಗರ್ ಈಗ ನೋಡಿ ಗಿಲಿದಿಂದ ನಾವು ನೋಡಿದಾಗ ಈ ಭಾಗದಲ್ಲಿ ನಮಗೆ ಛತ್ತೀಸ್ಗಢ ಯಾವುದಿದೆ ಛತ್ತೀಸ್ಗಢ ಹಾಗಾದ್ರೆ ಈ ಛತ್ತೀಸ್ಗಢದಲ್ಲಿ ಛತ್ತೀಸ್ಗಢ ಕರಿತೇವೆ ಸ್ನೇಹಿತರೆ ಛತ್ತೀಸ್ಗಢ ಇದರಲ್ಲಿ ಏನು ವಿಶೇಷತೆ ಇದೆ ಅದನ್ನು ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ ಎಲ್ಲಿ ಛತ್ತೀಸ್ಗಢದಲ್ಲಿ ಈ ಛತ್ತೀಸ್ಗಢ ರಾಜ್ಯದಲ್ಲಿ ನಮಗೆ ಈ ಭಾಗದಲ್ಲಿ ಇಲ್ಲಿ ದಂಡಕ್ಕ ಅರಣ್ಯಗಳು ಕಂಡು ಬರ್ತವೆ ದಂಡಕ ಅರಣ್ಯ ಅಂದ್ರೆ ಅರಣ್ಯಗಳು ಅಲ್ಲವು ಅವು ಬೆಟ್ಟಗಳು ಹೌದಾ ದಂಡಕ ಬೆಟ್ಟಗಳು ಕಂಡು ಬರ್ತವೆ ಈ ಭಾಗದಲ್ಲಿ ದಂಡಕ ಅರಣ್ಯ ಅಂತ ಕರಿತೇವೆ ಸ್ನೇಹಿತರೆ ಎಲ್ಲಿ ಕಂಡು ಬರ್ತವೆ ಅವು ನಮಗೆ ಛತ್ತೀಸ್ಗಢದಲ್ಲಿ ಇಲ್ಲಿ ನಮಗೆ ದಂಡಕ ದಂಡಕ ಅರಣ್ಯಗಳು ಯಾರಣ್ಯಗಳು ದಂಡಕ ಅರಣ್ಯಗಳು ಈಗ ನೋಡಿ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ದಂಡಕ ಅರಣ್ಯಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವಂದ್ರ ನಾವು ಛತ್ತೀಸ್ಗಢಬೇಕಾಗತ್ತೆ ಇದು ದಂಡಕ ಅರಣ್ಯಗಳು ಅಂದ್ರೆ ಅವು ಅರಣ್ಯಗಳು ಅಲ್ಲ ಅವು ಏನಂದ್ರಂದ್ರೆ ಬೆಟ್ಟಗಳು ಇದ್ದಾವೆ ಸ್ನೇಹಿತರೆ ಈ ದಂಡಕ ಅರಣ್ಯಗಳು ಏನ್ ಮಾಡ್ತಾವಂದ್ರಂದ್ರ ಭಾರತ ದೇಶವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಡಿವೈಡ್ ಮಾಡ್ತಾವೆ ಈಗ ಇಲ್ಲಿದಿಂದ ಮೇಲಿನ ಪಾಟ್ ಏನಾಗತ್ತೆ ಅಂದ್ರಂದ್ರೆ ನಮಗೆ ಈ ದಂಡಕ ಅರಣ್ಯದಿಂದ ಮೇಲಿನ ಪಾಟು ಉತ್ತರ ಭಾರತ ಹೌದಾ ಉತ್ತರ ಭಾರತ ಆಯ್ತು ಇಲ್ಲಿದಿಂದ ಕೆಳಗಡೆಗೆ ಇರುವಂತ ಪಾರ್ಟಿಗೆ ನಾವು ಏನಂತ ಕರಿತೇವೆ ಅಂದ್ರೆ ದಕ್ಷಿಣ ಅಂತ ಕರಿತೇವೆ ಸ್ನೇಹಿತರೆ ದಕ್ಷಿಣ ಭಾರತ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಡಿವೈಡ್ ಮಾಡುವಂತ ಅರಣ್ಯಗಳು ಯಾವತ್ತು ಕೇಳಿದಾಗ ದಂಡಕ್ಕ ಅರಣ್ಯಗಳು ಅಥವಾ ದಂಡಕ್ಕ ಈ ಬೆಟ್ಟಗಳು ಹೌದಾ ಇವು ನಮಗೆ ಡಿವೈಡ್ ಮಾಡಿ ಕೊಡ್ತಾವೆ ಹಾಗಾಗಿ ಇವುಗಳನ್ನು ನಾವು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಛತ್ತೀಸ್ಗಢದಲ್ಲಿ ನಮಗೆ ಧೂಪ್ಘರ್ ಘರ್ ಶ್ರೇಣಿಗಳು ಕಂಡುಬರ್ತಾವೆ ಸ್ನೇಹಿತರೆ ಯಾವುದು ಧೂಪ್ಘರ್ ಇಲ್ಲಿ ನಮಗೆ ಧೂಪ್ ಧೂಪ್ಘರ್ ಧೂಪ್ಘರ್ ಅನ್ನುವಂಥ ಶ್ರೇಣಿಗಳು ಇದಾವೆ ಈ ಭಾಗದಲ್ಲಿ ನಮಗೆ ಏನು ಕಂಡುಬರುತ್ತೆ ಬರುತ್ತೆ ಅಂದ್ರೆ ಘರ್ ಯಾರ ಧೂಪ್ ಇಲ್ಲಿ ನಮಗೆ ಧೂಪ್ಘರ್ ಅನ್ನುವಂಥ ಶ್ರೇಣಿಗಳು ಕಂಡುಬರ್ತಾವೆ ಧೂಪ್ ಇದನ್ನು ಕೂಡ ಇಂಪಾರ್ಟೆಂಟ್ ಆಗತ್ತೆ ಇದನ್ನು ಬಾ ಸತ್ಯ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ ಧೂಪ್ ಘರ್ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವೆ ಧೂಪ್ ಘರ್ ಶ್ರೇಣಿ ಇವು ಎಲ್ಲಿ ಕಂಡು ಅಂದ್ರೆ ನಮಗೆ ಈ ಛತ್ತೀಸ್ಗಢದಲ್ಲಿ ಕಂಡು ಬರ್ತಾವೆ ಹೌದಾ ಈ ಛತ್ತೀಸ್ಗಢದಲ್ಲಿ ಅಷ್ಟೇ ಅಲ್ಲದೆ ಮತ್ತೆ ನಾವು ಮೈಕಲ್ ಶ್ರೇಣಿಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾವೆ ಯಾವ ಶ್ರೇಣಿಗಳು ಮೈಕಲ್ ಶ್ರೇಣಿಗಳು ನೆನ್ಪಿಟ್ಕೊಳ್ಳಿ ಈ ಭಾಗದಲ್ಲಿ ಮೈಕಲ್ ಶ್ರೇಣಿಗಳು ಇಲ್ಲಿ ಮೈಕಲ್ ಯಾವ ಶ್ರೇಣಿಗಳು ಇದಾವೆ ಸೊ ವಿ ಸಿಆರ್ ವಿರ್ ಮೈಕಲ್ ಶ್ರೇಣಿಗಳು ಈ ಮೈಕಲ್ ಶ್ರೇಣಿಗಳನ್ನು ನಾವು ನೋಡಿದಾಗ ಯಾವ ಶ್ರೇಣಿಗಳು ಇದಾವೆ ಸ್ನೇಹಿತರೆ ಇಲ್ಲಿ ಮೈಕಲ್ ಶ್ರೇಣಿಗಳು ಮೈಕಲ್ ಇಲ್ಲಿ ಏನು ಕಲರ್ ಕಲರ್ ಕೊಟ್ಟಿದ್ದೀನಲ್ಲ ಮೈಕಲ್ ಶ್ರೇಣಿಗಳು ಇವು ಕೆ ನಾವು ಮೈಕಲ್ ಮೈಕಲ್ ಶ್ರೇಣಿ ಅಂತ ಕರಿತೇವೆ ಹೌದಾ ಮೈಕಲ್ ಶ್ರೇಣಿಗಳು ಈ ಮೈಕಲ್ ಶ್ರೇಣಿಗಳು ನಮಗೆ ಎಲ್ಲಿ ಕಂಡು ಬಂದು ಛತ್ತೀಸ್ಗಢದಲ್ಲಿ ಕಂಡುಬಂದವು ಎಲ್ಲಿ ಕಂಡು ಬಂದು ಹಾಗಾಗಿ ಛತ್ತೀಸ್ಗಢದಲ್ಲಿ ನಮಗೆ ಮೈಕಲ್ ಶ್ರೇಣಿಗಳನ್ನು ಕೂಡ ಕಂಡು ಬರ್ತವೆ ಸ್ನೇಹಿತರೆ ಆ ಮೈಕಲ್ ಶ್ರೇಣಿಗಳ ಮೇಲ್ಭಾಗಕ್ಕೆ ಹೋದ್ರಂದ್ರೆ ಅಂದ್ರೆ ನಮಗೆ ರಾಮ್ಘರ್ ಬೆಟ್ಟಗಳು ಕಂಡು ಬರ್ತವೆ ಯಾವ ಬೆಟ್ಟಗಳು ರಾಮ್ಘರ್ ಇದರ ಮೇಲ್ಗಡೆಗೆ ನಾವು ಹೋದಾಗ ಸ್ನೇಹಿತರೆ ಇಲ್ಲಿದಿಂದ ಒಂದ್ ಸ್ವಲ್ಪ ಅಬ್ಸರ್ವೇಶನ್ ಮಾಡೋಣ ಸೊ ರಾಮ್ಘರ್ ಈ ಭಾಗದಲ್ಲಿ ಯರ ರಾಮ್ಗರ್ ಒಂದ್ಸಿಕ್ನೆಸ್ ಮಾಡಿದೀನಿ ನೋಡಿ ಯಾವುದಿದಾವೆ ನಮಗೆ ರಾಮ್ಘರ್ ಸೊ ರಾಮ್ಗರ್ ಇವುಗಳನ್ನು ನಾವು ರಾಮ್ಘರ್ ಬೆಟ್ಟಗಳು ಅಂತ ಕರೀತೇವೆ ಯಾಗರ ರಾಮ್ಗರ್ ಸೊ ರಾಮ್ಘರ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ ನಾವು ಏನು ಮಾಡಬೇಕಾಗತ್ತೆ ಅಂದ್ರೆ ರಾಮ್ಗರ್ ಬೆಟ್ಟಗಳು ಛತ್ತೀಸ್ಗಢದಲ್ಲಿ ಕಂಡು ಬರುತ್ತವೆ ಅಂತ ಹೇಳಬೇಕಾಗತ್ತೆ ಹೌದಾ ಛತ್ತೀಸ್ಗಢದಲ್ಲಿನೇ ನಮಗೆ ರಾಮ್ಗರ್ ಬೆಟ್ಟಗಳು ಮೈಕಲ್ ಶ್ರೇಣಿಗಳು ಆಮೇಲೆ ಧೂಪ್ಗರ್ ಶ್ರೇಣಿ ಆಮೇಲೆ ದಂಡಕಾರಣ್ಯ ಇವೆಲ್ಲನು ಕೂಡ ನಮಗೆ ಎಲ್ಲಿ ಕಂಡು ಬಂದವು ಅಂದ್ರೆ ಛತ್ತೀಸ್ಗಢದಲ್ಲಿ ಕಂಡು ಹೌದಾ ಹಾಗಾಗಿ ಇಲ್ಲಿ ಪದೇ ಪದೇ ಅವ್ರ ಕ್ವಶನ್ಸ್ ಕೇಳುವುದು ಏನಂದ್ರ ಅಂದ್ರಂದ್ರ ಈ ಧೂಪ್ಗರ್ ಶ್ರೇಣಿ ಕೇಳ್ತಾರೆ ಎಲ್ಲಿ ಕಂದ್ರ ಅಂದ್ರ ಮೈಕಲ್ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳಿಬಿಡ್ತಾರೆ ಅದಕ್ಕೆ ಈ ಭಾಗದಲ್ಲಿ ನಾವು ಇವುಗಳನ್ನು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ನೆನ್ಪಿಟ್ಕೋಬೇಕಾಗಿದೆ ಸ್ನೇಹಿತರೆ ಇದು ಆದ ನಂತರ ನಮಗೆ ಇದರ ಭಾಗ ಇದರ ಮೇಲಿನ ಭಾಗದಲ್ಲಿ ನಮಗೆ ಜಾರ್ಖಂಡ್ ಕಂಡುಬರುತ್ತೆ ಏನು ಕಂಡು ಬರುತ್ತೆ ಜಾರ್ಖಂಡ್ ಹೌದಾ ಈಗ ಸ್ವಲ್ಪ ನಾವು ಇಲ್ಲಿ ಜಾರ್ಖಂಡ್ ಬಗ್ಗೆ ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ ಜಾರ್ಖಂಡ್ ಎಲ್ಲಿ ಕಂಡುಬರುತ್ತೆ ನೋಡಿ ಇದೇ ಭಾಗದಲ್ಲಿ ನಮಗೆ ಜಾರ್ಖಂಡ್ ಜಾರ್ಖಂಡ್ ರಾಜ್ಯ ಇದೆ ಯಾವುದು ಜಾರ್ಖಂಡ್ ಈಗ ಇಲ್ಲಿ ಏನು ಜಾರ್ಖಂಡ್ ಕಂಡು ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ ಜಾರ್ಖಂಡ್ ಇದರಲ್ಲಿ ಏನೇನು ವಿಶೇಷತೆ ಇದೆ ಜಾರ್ಖಂಡದಲ್ಲಿ ಈಗ ಜಾರ್ಖಂಡದಲ್ಲಿ ಏನು ವಿಶೇಷತೆ ಇದೆ ಅಂತ ನಾವು ನೋಡ್ಲಿಕ್ಕೆ ಮತ್ತೆ ಒಂದ್ ಸ್ವಲ್ಪ ಇಲ್ಲಿ ಹೊಸ ಮ್ಯಾಪ್ನ್ನು ಕೂಡ ನಾವು ಹಾಕೋಬೇಕಾಗತ್ತೆ ಈಗ ನೋಡಿ ಇದೇ ಜಾರ್ಖಂಡ್ ನಾನು ಒಂದು ಸ್ಮಾಲ್ ಮ್ಯಾಪ್ ಮುಖಾಂತರ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅದರಲ್ಲಿ ಏನು ವಿಶೇಷತೆ ಇದೆ ಅಂತ ನಾವು ನೋಡೋಣ ಈ ಭಾಗದಲ್ಲಿ ನಾವು ಯಾವ ಮ್ಯಾಪ್ ತೆಗೆಯೋದ್ರ ಮುಖಾಂತರ ಅಂದ್ರೆ ಅಂದ್ರೆ ಜಾರ್ಖಂಡದ ಒಂದ್ ಸ್ವಲ್ಪ ವಿಷಯದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಸಿ ಹಿಯರ್ ಇದೇ ಭಾಗದಲ್ಲಿ ಒಂದು ಸ್ವಲ್ಪ ಜಾರ್ಖಂಡ್ ಅಬ್ಸರ್ವೇಷನ್ ಮಾಡೋಣ ಈಗ ನೋಡಿ ಜಾರ್ಖಂಡ್ ಈ ಭಾಗದಲ್ಲಿ ನಾನು ಜಾರ್ಖಂಡ್ ನಿಮಗೆ ತೋರಿಸ್ತೀನಿ ಏನು ಜಾರ್ಖಂಡ್ ಇದೆಯಲ್ಲ ಇಲ್ಲಿ ನಮಗೆ ಏನಿದೆ ಅಂದ್ರೆ ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಜಾರ್ಖಂಡ್ ಕಡೆಗೆ ಜಾರ್ಖಂಡ್ ಏನಿದೆ ಅಲ್ಲ ಈ ಭಾಗದ ಕಡೆಗೆ ನಮಗೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಕಂಡುಬರುತ್ತೆ ಯಾವ ಪ್ರಸ್ಥಭೂಮಿ ಛೋಟಾ ನಾಗ್ಪುರ್ ಈ ಛೋಟಾ ನಾಗ್ಪುರ್ ಏನಿದೆ ಅಲ್ಲ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಸ್ನೇಹಿತರೆ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗೆ ನಾವು ಏನತ್ ಕರಿತೇವೆ ಅಂದ್ರೆ ಅಂದ್ರ ಖನಿಜಗಳ ಬಟ್ಟಲು ಅಂತ ಕರಿತೇವೆ ಏನತ್ ಕರಿತೇವೆ ಖನಿಜಗಳ ಬಟ್ಟಲು ಅಂತ ಕರಿತೇವೆ ಎಲ್ಲಿದೆ ಇದು ಜಾರ್ಖಂಡ್ ಯಾವುದು ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ನಾವು ಖನಿಜಗಳ ಬಟ್ಟಲು ಅತಿ ಕರಿತೇವೆ ಇದು ನಮಗೆ ಜಾರ್ಖಂಡ್ ಹತ್ತಿರ ಕಂಡು ಬರುತ್ತೆ ಸ್ನೇಹಿತರೆ ಯಾಕೆ ಇದಕ್ಕೆ ನಾವು ಖನಿಜಗಳ ಬಟ್ಟಲು ಅಂತ ಕರಿತೇವೆ ಅಂದ್ರೆ ಅಂದ್ರೆ ಇದರಲ್ಲಿ ನಮಗೆ ಹಲವಾರು ಖನಿಜಗಳು ದೊರಿತಾವೆ ಸ್ನೇಹಿತರೆ ಏನೇನು ದೊರಿತಾವೆ ನೋಡಿ ಸೊ ಇಲ್ಲಿ ನಮಗೆ ದೊರೆಯುವಂತ ಖನಿಜಗಳು ಏನೇನಿದಾವೆ ಅಂದ್ರೆ ಅಂದ್ರೆ ಅಂದ್ರ ಕೋಲಾಗಿರ್ಬೋದು ಕೋಲಾಗಿರ್ಬೋದು ಕಲ್ಲಿದ್ದಲು ಆಗಿರ್ಬೋದು ಕಬ್ಬಿಣದ ಕಬ್ಬಿಣದ ಅದಿರು ಆಗಿರ್ಬೋದು ಕಬ್ಬಿಣದ ಅದಿರು ಇವು ಪ್ರಮುಖವಾಗಿ ಈ ಭಾಗದಲ್ಲಿ ದೊರೀತವೆ ಹಾಗಾದ್ರೆ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಬರೀ ಜಾರ್ಖಂಡ್ ಮಾತ್ರ ಇದೆಯಾ ಇಲ್ಲ ಸ್ನೇಹಿತರೆ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಏನಿದೆ ಅಲ್ಲ ಇದು ಸ್ವಲ್ಪ ಗಡಿ ಛತ್ತೀಸ್ಗಢದ ಗಡಿ ಹೊಂದಿದೆ ಛತ್ತೀಸ್ಗಢ ಪಶ್ಚಿಮ ಬೆಂಗಾಲ್ ಸ್ವಲ್ಪ ಒಡಿಶಾ ಎದರದು ಒಡಿಶಾ ಹಾಗಾದ್ರೆ ಹೆಚ್ಚಿಗೆ ಇದು ಎದರಲ್ಲಿದೆ ಅಂದ್ರೆ ಅಂದ್ರೆ ಜಾರ್ಖಂಡ್ ಇದೆ ಎಲ್ಲಿದೆ ಇದು ಜಾರ್ಖಂಡ್ ಎದರ ಗಡಿ ಹೊಂದಿದೆ ಛತ್ತೀಸ್ಗಢದು ಗಡಿನೂ ಹೊಂದಿದೆ ಪಶ್ಚಿಮ ಬೆಂಗಾಳದು ಗಡಿ ಹೊಂದಿದೆ ಒಡಿಸಾದ ಗಡಿನೂ ಹೊಂದಿದೆ ಸ್ನೇಹಿತರೆ ಹಾಗಾದ್ರೆ ಇದು ಹೆಚ್ಚು ಇರುವುದು ಎಲ್ಲಿ ಇದೆ ಅಂದ್ರೆ ಅಂದ್ರೆ ನಮಗ ಈ ಜಾರ್ಖಂಡದಲ್ಲಿ ಕಂಡು ಬರುತ್ತೆ ಹಾಗಾಗಿ ಇಲ್ಲಿ ಕೋಲಿದೆ ಕಬ್ಬಿಣದ ಅದಿರು ಇದೆ ಸೊ ಇವೆಲ್ಲ ಇಲ್ಲಿ ದೊರೆಯುತ್ತೆ ಚೋಟಾ ನಾಗಪುರ್ ಪ್ರಸ್ಥ ಭೂಮಿಯಲ್ಲಿ ಮತ್ತೆ ಈ ಚೋಟಾ ನಾಗಪುರ್ ಪ್ರಸ್ಥ ಭೂಮಿಯನ್ನು ಮತ್ತೆ ಮುಂದಿನ ಕ್ಲಾಸ್ ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಸೊ ಕೆಲವೊಂದು ಅನಿವಾರ್ಯ ಕಾರಣದಿಂದ ಸ್ವಲ್ಪ ಕ್ಲಾಸ್ ಡಿಲೇ ಆಯಿತು ಮತ್ತೆ ನಾವು ಯಾಕಂದ್ರೆ ಇದನ್ನೆಲ್ಲ ನಮ್ಮ ಟೆಕ್ನಿಷಿಯನ್ನು ಸರಿಪಡಿಸಿ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡಿ ಕೊಟ್ಟಿದ್ದಾಗ ಅವರಿಗೂ ನಾವು ಕೃತಜ್ಞೆಯನ್ನು ಸಲ್ಲಿಸೋಣ ಸ್ನೇಹಿತರೆ ಇದರ ಮುಖಾಂತರ ಹ್ಯಾವ್ ಎ ನೈಸ್ ಡೇ ಅಗೇನ್ ಟುಮಾರೋ ವಿಲ್ ಮೀಟ್